ಸಂಕ್ರಾಂತಿಯ ಸಂಕ್ರಾಂತಿ ಸಂಕ್ರಾಂತಿಯ ನಂತರ ಕೇಂದ್ರ ಸಚಿವ ಒಂದು ರಿಶಫಲ್ ಆಗುತ್ತೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ, ಯಾವುದರ ಬಗ್ಗೆನೂ ಚಿಂತೆ ಮಾಡಿಲ್ಲ. ನನ್ನ ಚಿಂತೆ ಇರೋದು ಇವತ್ತು ಮೈತ್ರಿಯ ಒಂದು ಸಂಬಂಧ ಬೆಳೆಸಿದ್ದೇವೆ. 28 ಸ್ಥಾನಗಳು ಈ ಬಾರಿ JDS ಮತ್ತು BJPಯ ಮೈತ್ರಿ ಒಂದು ಹಿನ್ನೆಲೆಯಲ್ಲಿ ಅಷ್ಟು ಸ್ಥಾನಗಳನ್ನು ನಾಡಿನ ಜನತೆ ಆಶ್ರಯದಲ್ಲಿ ಗೆಲ್ಲಬೇಕು ಅನ್ನೋದೇ ನನ್ನ ಮುಂದೆ ಇರತಕ್ಕಂಥ ಆ ಕೇಂದ್ರ ಸರ್ಕಾರದಲ್ಲಿ ಈಗ ಮೈತ್ರಿಗೆ ಮಂತ್ರಿ ನೀವೇನೀಗ ಮಾಧ್ಯಮದಲ್ಲಿ ನನಗೆ ಗೊತ್ತಿಲ್ಲ, ಅದು ಮಾಧ್ಯಮದಲ್ಲಿ ಇದೇ ಒಂದು ದೊಡ್ಡ ಸುದ್ದಿ ಮಾಡಿದ್ದೀರಿ. ಈಗ ಅದು ನಿಮ್ಗೆ ಯಾವ್ಯಾವ ಮೂಲಗಳಿಂದ ಬಂದಿದೆಯೋ ಗೊತ್ತಿಲ್ಲ ನನಗೆ. ಆದ್ರೆ ಒಂದು ನಾನು ಹೇಳ್ತಕ್ಕಂಥದ್ದು, ಈಗ ಈಗ ಆ ಒಂದು ಪ್ರಕರಣ ನೀವೇನು ಹೇಳ್ತಾ ಇದ್ದೀರಿ, ಈಗ ಚುನಾವಣೆಯ ದಿನಾಂಕಗಳು ಬಹುಶಃ February 8 ಘೋಷಣೆ ಆದರೆ ಅಲ್ಲಿ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಬಂದರೆ ಮಂತ್ರಿಯಾಗಿ ಏನು ಮಾಡ್ತೀರಿ ಯೋಜನೆ ಜಾರಿ ಮಾಡೋಕ್ಕೆ? ಅದು ಅದರಿಂದ ಈಗ ಅದರದ್ದು ಅನವಶ್ಯಕತೆ ಕೇಂದ್ರದಲ್ಲಿ ಮಂತ್ರಿ ಆಗೋದು ಅದರ ತಲೆಗೆ ಹಚ್ಕೊಂಡು ನನ್ನ ಮುಂದೆ ಇರೋದು 28 ಗೆಲ್ಲಬೇಕು. ಕಾಂಗ್ರೆಸ್ ಅವರ ದುರಹಂಕಾರ ಇದೆಯಲ್ಲ, ಪಾಪ ದೇವೇಗೌಡರು ನಿನ್ನೆ ಏನು ಹೇಳಿದ್ದಾರಲ್ಲ ಇದೆಲ್ಲ ಗಮನಿಸ್ತಾ ಇದ್ದೆ. ಇವತ್ತು ಕೂಡ ಹೇಳಿದ್ದಾರೆ ಅವ್ರು ಏನೇನು ಮಾಡ್ಕೊಂಬಂದಿದ್ದಾರೆ ಎಲ್ಲ ನೋಡಿದೀವಲ್ಲ. JDSನ ಮುಗಿಸ್ಲೇಬೇಕು ಅನ್ನೋದೇ ಅವರ ಅಜೆಂಡಾ ಅಲ್ವೇ, ಇಬ್ಬರು ನಾಯಕರದ್ದು. ಈಗಲೂ ಸಹ ಅವ್ರಿವ್ರ ಮನೆ ಬಾಗಿಲು ತಡ್ತಾರೆ, ಪಾಪ ಯಾವ ಕಾನ್ಸ್ಟೆನ್ಸಿಗೆ ಕೆಲಸಕ್ಕೆ ಹೋದ್ರೆ ಕೂಡಿಸ್ಕೊಂಡು ನಿಮಗೆ ಕೆಲಸ ಮಾಡಬೇಕಂದ್ರೆ ಬದಲು JDS ಬೇಕು, ಕಾಂಗ್ರೆಸ್ಗೆ ಏನು ಬೇಕು ಮಾಡಿಕೊಡ್ತೀವಿ, ಪಕ್ಷಕ್ಕೆ ಬರೋದ್ರೆ ಎಷ್ಟು ಕೋಟಿ ಬೇಕು ಹೇಳಿ, ಇದನ್ನೆಲ್ಲ ಪ್ರತಿನಿತ್ಯ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ? ವಿರೋಧ ಪಕ್ಷ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದೀರಾ? ಸಿದ್ದರಾಮಯ್ಯ ಹೇಳೋರಲ್ಲ ವಿರೋಧ ಪಕ್ಷ ಉಳಿಬೇಕು ಅಂತ ಮಾಡ್ತಿರೋದೇನು ನೀವು? JDS ಮುಗಿಸ್ಬೇಕು ಅನ್ನೋದೇ ತಾನೇ ಯಾವ ಪಕ್ಷದಿಂದ ಬೆಳಕೊಂಬಂದ್ರಿ, ಯಾರ ನಾಯಕತ್ವದಿಂದ ಇವತ್ತಿನ ಮಟ್ಟಕ್ಕೆ ಬಂದಿದ್ದೀರಿ, ಅದು ಯಾವುದು ನಿಮ್ಗೆ ಕ್ರಿಯೆ ಇಲ್ಲ. ದೇವೇಗೌಡರು ಅವರ ಜೀವನದಲ್ಲಿ ಅವರ ವಿರೋಧಿಗಳನ್ನೂ ಸಹ ಎಂದೂ ಸಹ ಶಾಪ ಕೊಟ್ಟವರಲ್ಲ. ಅವ್ರು ನೆನ್ನೆ ಮೊನ್ನೆ ಹೇಳಿದಂಥ ಉದ್ದೇಶ ಏನು, ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈಗಿನ ಈ ಸರ್ಕಾರದ ಆ ಒಂದು ದಬ್ಬಾಳಿಕೆಗಳು ಅಕ್ರಮಗಳು ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರ ನಡವಳಿಕೆಯಿಂದಲೇ ನಾಡಿನ ಜನತೆ ಸಮಾಪ್ತಿ ಮಾಡ್ತಾರೆ ಅಂತಕ್ಕಂಥದ್ದು ಹೇಳಿದ್ದೆ. ಪಾಪ ನಮ್ಮ ಉಪಮುಖ್ಯಮಂತ್ರಿಗಳ ದಿನ 135 ಇತಿಹಾಸ ಇರೋ ಪಕ್ಷ ಅಂತ ಹೇಳ್ತಾರಲ್ಲ, ಅವತ್ತಿನ ಗಾಂಧೀಜಿಯವ್ರ ಕಾಲದಲ್ಲಿ ಇದ್ದಂಥ ಇತಿಹಾಸ ಬೇರೆ, ಈಗಿನ ಇತಿಹಾಸ ಏನಿವ್ರಿಗೂ. ಅವತ್ತು ಸ್ವಾತಂತ್ರ್ಯ ತರಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಹಲವಾರು ಹಿರಿಯರು ಅವರ ಮನೆಯ ಆಸ್ತಿಗಳನ್ನು ಮಾರಾಟ ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡಿದರು. ಸಂಪೂರ್ಣ ಜೀವನ ಸೇರಿರ್ತಕ್ಕಂಥವ್ರು ಇವ್ರು ಮಾಡ್ತಿರೋದೇನು, ಈಸ್ಟ್ ಇಂಡಿಯಾ ಕಂಪ್ನಿ ಬಂದು ದರೋಡೆ ಮಾಡೋಗಿದ್ದಲ್ಲ, ಆ ದರೋಡೆ ಕೆಲಸನ ಇವ್ರು ಮುಂದುವರ್ಸ್ಕೊಂಡು ಹೊರಟವರಲ್ವೇ? ಬೇಕಾದಷ್ಟು ಪ್ರಕರಣಗಳು ನಿಮ್ಮ ಮುಂದೆ ಇಡಬೇಕು. ಆ ಇತಿಹಾಸ ಇದ್ದಂಥ ಕಾಂಗ್ರೆಸ್ ಬೇರೆ, ಈ ಇತಿಹಾಸ ಇರತಕ್ಕಂಥ ಈಗಿನ ಕಾಂಗ್ರೆಸ್ ಬೇರೆ, ಅದನ್ನ ಯಾರು ಹೇಳಬೇಕಾಗಿಲ್ಲ. ರವಿ ಅವರು ಭೇಟಿಯಾಗಿದ್ದೀವಿ ಇವತ್ತು, ಮುಂದೆ ಜಾಯಿಂಟ್ ಆಗಿ ಕೆಲಸ ಮಾಡ್ಬೇಕಲ್ಲ, ಅದಕ್ಕೆ ಹಲವಾರು ವಿಷಯಗಳು ಚರ್ಚೆ ಮಾಡ್ತಾರೆ. ಯಾವ್ದು ಎರಡು ಕ್ಷೇತ್ರದ ಬಗ್ಗೆ ಚರ್ಚೆ ಆಗಿ ಎಲ್ಲರೂ ಭೇಟಿ ಮಾಡ್ತಾರೆ. ಈಗ ಅಂತ ಸಮಯ ಬಿಟ್ಟು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತಾರೆ. ಅವ್ರು BJPನಲ್ಲೇ ಮುಂದುವರಿಯೋದಾದ್ರೆ BJPಯ ಪರವಾಗಿ ಅವರಿದ್ದರೆ ಅವ್ರನ್ನೂ ಭೇಟಿ ಮಾಡ್ತೀನಿ. ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ದೀವ, ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದಾರಲ್ಲ, ಯಾವುದು ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ. ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥ ಈಗ BJP ಪಕ್ಷದಲ್ಲಿರ್ತಕ್ಕಂಥ JDS ಇರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಕೆಲಸ ಮಾಡಬೇಕು. ಎಲ್ಲರಿಗೂ ಚರ್ಚೆ ಮಾಡಿ ಸರ್, ಮುಂದಿನ ಲೋಕಸಭೆಯಲ್ಲಿ 28 ಸ್ಥಾನ ಅಂತ ಹೇಳಿದ್ರಿ, ಆ 28 ಸ್ಥಾನದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರ? ಅದು ನೋಡೋಣ ಬ್ರದರ್, ನಾನು ಇನ್ನೂ ನಿಲ್ಲಬೇಕು ಅನ್ನೋ ತೀರ್ಮಾನ ಎಲ್ಲೂ ಬಂದು, ಆದರೆ ನೀವೇ ಬಯಸ್ತಾ ಇದ್ದೀರಿ. ಚಿಕ್ಕಬಳ್ಳಾಪುರದಲ್ಲಿ ನಿಲ್ತಾನಂತೆ, ತುಮಕೂರಲ್ಲಿ ನಿಲ್ತಾನಂತೆ, ಮಂಡ್ಯದೊಳಗೆ ಕ್ಲಿಯರೇ ಆಗೋಗಿದೆ ಅಂತೆ, ಬೆಂಗಳೂರು ಗ್ರಾಮಾಂತರ ಅಂತ, ಅಲ್ಲಿ ಪಾಪ ಅವ್ರು ಬೇರೆ ನಿದ್ದೆ ಇಡ್ತಾವ್ರೆ, ಇದೆಲ್ಲ ನಡೀತಾ ಇದೆ. ಆ ಸಮಯ ಬಂದಾಗ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.